ಪಂಚಾಂಗ ಹೇಳೋದ್ರಲ್ಲಿ ನಿಸೀಮರು ಮಾಜಿ ಸಚಿವ ರೇವಣ್ಣ ಅವರು. ಸೊ ಈಗ ಎಚ್ ಡಿ ಕೆ ಸುತ್ತಮುತ್ತ ಇದ್ದಂತ ಗ್ರಹಗಳು ಈಗ ಖಾಲಿ ಆಗ್ಬಿಟ್ಟಿವೆ ಅಂತೆ. ಈಗ ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಂಡಿವೆ. ಸೊ ಈಗ ಡಿ ಕೆ ಶಿವಕುಮಾರ್ಗೆ ಕೆಟ್ಟ ಕಾಲ ಬರುತ್ತಾ ಗೊತ್ತಿಲ್ಲಪ್ಪ. ಅದನ್ನ ಮಾಜಿ ಸಚಿವರಾಗಿರುವಂತ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಅವ್ರು ಯಾವಾಗಿದ್ರು ಪಂಚಾಂಗ ನೋಡ್ತಾರೆ ಸಿಕ್ಕಾಬೋಟೆ. ಆ ಪಂಚಾಂಗದ ಆಧಾರದ ಮೇಲೇನೋ ಹೇಳ್ತಾ ಇದ್ದಾರೋ ಅಥವಾ ರಾಜಕೀಯದ ಚದುರಂಗದ ಆಟದಲ್ಲಿ ಆಗ್ತಾ ಇರುವಂತಹ ದಾಳಗಳನ್ನು ನೋಡಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಎಚ್ ಡಿ ಕೆ ಬಳಿ ಇದ್ದಂಥ ಗ್ರಹಗಳು ಡಿ ಕೆ ಶಿ ಅವ್ರನ್ನ ಕಾಡತ್ವಂತೆ. ಈಗ ನಾನೊಂದು ಮಾತು ಹೇಳ್ತೇನೆ, ಕುಮಾರಣ್ಣಂತ ಕೆಲವರು ಇದ್ದರು, ಈಗ ಕುಮಾರಣ್ಣಂತ ಈಗ ಕುಮಾರಣ್ಣಿಗೆ ಕೆಲವು ಗ್ರಹಗಳಿದ್ದವು, ಅವು ಬಿಡುಗಡೆ ಆದಂಗೆ ಆಯ್ತು. ಈಗ ಆ ಗ್ರಹಗಳಲ್ಲೇ ಕುಮಾರಣ್ಣಂತ ಹೇಳೋ ಗ್ರಹಗಳಲ್ಲೇ ಡಿ ಕೆ ಶಿವಕುಮಾರ್ ಹತ್ರ ಸೇರ್ಕೊಂಡವೆ. ಕುಮಾರಣ್ಣ ನೋವು ಅನುಭವಿಸಿರೋದು ಈಗ ಒಂದು ಸ್ವಲ್ಪ ಅವರು ಕಾಂಗ್ರೆಸ್ ಅಧ್ಯಕ್ಷ ನೋವು ಅನುಭವಿಸ್ಲಿ ಅಂತ ಅವ್ರಿಗೆ ಕಳಿಸ್ಕೊ. ಅವ್ರಿಗೆ ಕುಮಾರಣ್ಣಿಗೆ ನೋವು ಅನುಭವಿಸಿದಷ್ಟು ನೋವು ಅನುಭವಿಸೋದು ಬೇಡ ಅಂತ ಹೇಳ್ತೀನಿ ಅಷ್ಟೇ. ಕೆಲವು ನೀವೇ ನೋಡಿದ್ರಲ್ಲ, ಅದಕ್ಕೆ ನಾನು ಹೇಳೋದು ಒಟ್ಟಲ್ಲಿ ಹೆಂಗೋ ಪಾಪ ಅವ್ರಿಗೆ ಒಳ್ಳೇದಾಗಲಿ. ನೀವು ಕೇಳಿದ್ರಲ್ಲ ಮಧು ಬಂಗಾರಪ್ಪ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಶಿವಕುಮಾರ್ ಅವ್ರಿಗೆ ಅವ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮುಂದೆ ಅಧಿಕಾರ ಬರೋಕ್ಕೆ ಒಳ್ಳೊಳ್ಳೆ ಗ್ರಹಗಳನ್ನ ಕರ್ಕೋತಾವ್ರೆ. ನಮ್ಮ ಈಗಿನ ಕಾಂಗ್ರೆಸ್ ಅಧ್ಯಕ್ಷರು ಕರ್ಕೋತಾವ್ರೆ. ಅವ್ರಿಗೆ ಈ ಗ್ರಹಗಳನ್ನೆಲ್ಲ ಕರ್ಕೊಳ್ಳೋದ್ರಿಂದ ಅನುಕೂಲ ಆಗೋದಾದರೆ ಒಳ್ಳೇದಾಗಲಿ.